ಹತ್ತು ಕಾಲೇಜು ಆರಂಭಕ್ಕೆ ವಕ್ಫ್ ಬೋರ್ಡ್ ರೆಡಿ ಆಗಿದೆ. ರಾಜ್ಯದ ಜಿಲ್ಲೆಗಳಲ್ಲಿ ವಕ್ಫ್ ಜಾಗದಲ್ಲಿ ಹತ್ತು ಕಾಲೇಜನ್ನು ಆರಂಭ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಹೆಣ್ಣು ಮಕ್ಕಳ ಶೈಕ್ಷಣಿಕ ಉದ್ದೇಶಕ್ಕೆ ಸ್ಕೂಲ್ ಸ್ಥಾಪನೆ ಮಾಡೋದಕ್ಕೆ ಈಗ ಮುಂದಾಗಿದೆ. ವಕ್ಫ್ ಬೋರ್ಡ್ ಅಧ್ಯಕ್ಷ ಮೌಲಾನಾ ಮೊಹಮ್ಮದ್ ಶಾಫಿ ಸಾದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹತ್ತು ಕಾಲೇಜು ಆರಂಭಕ್ಕೆ ವಕ್ಫ್ ಬೋರ್ಡ್ ರೆಡಿ ಆಗಿದೆ. ರಾಜ್ಯದ ಜಿಲ್ಲೆಗಳಲ್ಲಿ ವಕ್ಫ್ ಜಾಗದಲ್ಲಿ ಹತ್ತು ಕಾಲೇಜನ್ನು ಆರಂಭ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಹೆಣ್ಣು ಮಕ್ಕಳ ಶೈಕ್ಷಣಿಕ ಉದ್ದೇಶಕ್ಕೆ ಸ್ಕೂಲ್ ಸ್ಥಾಪನೆ ಮಾಡೋದಕ್ಕೆ ರೆಡಿಯಾಗಿದೆ. ವಕ್ಫ್ ಬೋರ್ಡ್ ಅಧ್ಯಕ್ಷ ಮೌಲಾನಾ ಮೊಹಮ್ಮದ್ ಶಾಫಿ ಸಾದಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಶಾಫಿ ಸಾದಿ, ಕಲಬುರಗಿ, ಬೆಂಗಳೂರು ಸೇರಿ ಹತ್ತು ಕಡೆಗಳಲ್ಲಿ ಜಾಗ ಗುರುತಿಸಿದ್ದೇವೆ. ವಕ್ಫ್ ಬೋರ್ಡ್ ಅಧೀನದಲ್ಲಿರುವ ಸಂಸ್ಥೆಗಳು ಕಾಲೇಜು ನಡೆಸುತ್ತವೆ. ಶಾಲಾ ಕಾಲೇಜು ಆರಂಭ ಮಾಡಲು ಸರ್ಕಾರದ ಪರ್ಮಿಷನ್ ಕೇಳ್ತೇವೆ. ಸರ್ಕಾರಕ್ಕೆ ಪ್ರಸ್ತಾವನೆ ನೀಡಲು ಈಗಾಗಲೇ ವರದಿ ಸಿದ್ಧ ಮಾಡ್ತಾ ಇದ್ದೇವೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ರಾಜ್ಯ ವಕ್ಫ್ ಬೋರ್ಡ್ ಅಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಈ ಹತ್ತು ಕಾಲೇಜಿಗೂ ಅದೇ ರೀತಿಯಲ್ಲಿ ಹಿಜಾಬಿಗೂ ನಂಟು ಕಲ್ಪಿಸುವಂತಹ ಒಂದು ಪ್ರಯತ್ನ ಅಲ್ಲಿ ನಡೆದಿದೆ. ಆದ್ರಿಂದ ಅದು ಪ್ರಯತ್ನ ಮಾತ್ರ, ನಾವು ಹಿಜಾಬಿಗೂ ಈ ನಮ್ಮ ಇದು ಏನು ನಮ್ಮ ಕಾಲೇಜಿಗೂ ಎಲ್ಲೂ ನಾವು ಸಂಬಂಧ ಕಲ್ಪಿಸಿಲ್ಲ, ಅದು ಚರ್ಚೆನೂ ಮಾಡಿಲ್ಲ. ನಾವು ಎಲ್ಲ ಹೆಣ್ಮಕ್ಕಳಿಗೂ, ಎಲ್ಲ ಜಾತಿಯ ಧರ್ಮದ ಹೆಣ್ಮಕ್ಕಳಿಗೂ ನಾವು ಶಿಕ್ಷಣ ಕೊಡುವಂತಹ ಮಹಿಳಾ ಕಾಲೇಜಿಗೆ ಅದೇ ರೀತಿಯಲ್ಲಿ ಸ್ಕೂಲ್ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೀವಿ. ವಕ್ಫ್ ಮಂಡಳಿ ಇದು ಮಂಡಳಿ ಅಧೀನದಲ್ಲಿರುವಂತಹ ವಿಚಾರ, ಇನ್ನೂ ಸರ್ಕಾರದ ಮಟ್ಟಕ್ಕೆ ನಾವು ಇನ್ನೂ ಅದು ಆ ಚರ್ಚೆಗೆ ನಾವು ಕೊಂಡೊಯ್ದಿಲ್ಲ. ಮತ್ತು ನಮ್ಮ ಈ ಹತ್ತು ಕಾಲೇಜಿಗೂ ಅದೇ ರೀತಿಯಲ್ಲಿ ಹಿಜಾಬಿಗೂ ನಂಟು ಕಲ್ಪಿಸುವಂತಹ ಒಂದು ಪ್ರಯತ್ನ ಅಲ್ಲಿ ನಡೆದಿದೆ. ಆದ್ರಿಂದ ಅದು ಪ್ರಯತ್ನ ಮಾತ್ರ, ನಾವು ಹಿಜಾಬಿಗೂ ಈ ನಮ್ಮ ಇದು ಏನು ನಮ್ಮ ಕಾಲೇಜಿಗೂ ಎಲ್ಲೂ ನಾವು ಸಂಬಂಧ ಕಲ್ಪಿಸಿಲ್ಲ, ಅದು ಚರ್ಚೆನೂ ಮಾಡಿಲ್ಲ. ನಾವು ಎಲ್ಲ ಹೆಣ್ಮಕ್ಕಳಿಗೂ, ಎಲ್ಲ ಜಾತಿಯ ಧರ್ಮದ ಹೆಣ್ಮಕ್ಕಳಿಗೂ ನಾವು ಶಿಕ್ಷಣ ಕೊಡುವಂತಹ ಮಹಿಳಾ ಕಾಲೇಜಿಗೆ ಅದೇ ರೀತಿಯಲ್ಲಿ ಸ್ಕೂಲ್ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೀವಿ. ವಕ್ಫ್ ಮಂಡಳಿ ಇದು ಮಂಡಳಿ ಅಧೀನದಲ್ಲಿರುವಂತಹ ವಿಚಾರ, ಇನ್ನೂ ಸರ್ಕಾರದ ಮಟ್ಟಕ್ಕೆ ನಾವು ಇನ್ನೂ ಅದು ಆ ಚರ್ಚೆಗೆ ನಾವು ಕೊಂಡೊಯ್ದಿಲ್ಲ. ಮತ್ತು ನಮ್ಮ ಈ ಹತ್ತು ಕಾಲೇಜಿಗೂ ಅದೇ ರೀತಿಯಲ್ಲಿ ಹಿಜಾಬಿಗೂ ನಂಟು ಕಲ್ಪಿಸುವಂತಹ ಒಂದು ಪ್ರಯತ್ನ ಅಲ್ಲಿ ನಡೆದಿದೆ. ಆದ್ರಿಂದ ಅದು ಪ್ರಯತ್ನ ಮಾತ್ರ, ನಾವು ಹಿಜಾಬಿಗೂ ಈ ನಮ್ಮ ಇದು ಏನು ನಮ್ಮ ಕಾಲೇಜಿಗೂ ಎಲ್ಲೂ ನಾವು ಸಂಬಂಧ ಕಲ್ಪಿಸಿಲ್ಲ, ಅದು ಚರ್ಚೆನೂ ಮಾಡಿಲ್ಲ. ನಾವು ಎಲ್ಲ ಹೆಣ್ಮಕ್ಕಳಿಗೂ, ಎಲ್ಲ ಜಾತಿಯ ಧರ್ಮದ ಹೆಣ್ಮಕ್ಕಳಿಗೂ ನಾವು ಶಿಕ್ಷಣ ಕೊಡುವಂತಹ ಮಹಿಳಾ ಕಾಲೇಜಿಗೆ ಅದೇ ರೀತಿಯಲ್ಲಿ ಸ್ಕೂಲ್ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೀವಿ. ವಕ್ಫ್ ಮಂಡಳಿ ಇದು ಮಂಡಳಿ ಅಧೀನದಲ್ಲಿರುವಂತಹ ವಿಚಾರ, ಇನ್ನೂ ಸರ್ಕಾರದ ಮಟ್ಟಕ್ಕೆ ನಾವು ಇನ್ನೂ ಅದು ಆ ಚರ್ಚೆಗೆ ನಾವು ಕೊಂಡೊಯ್ದಿದ್ದೀವಿ. ಎಸ್, ಈಗ ಹತ್ತು ಕಾಲೇಜನ್ನು ಆರಂಭ ಮಾಡಬೇಕು ಅಂತ ಈಗ ನಿರ್ಧಾರ ಮಾಡಿದೆ ವಕ್ಫ್ ಬೋರ್ಡು. ಈಗ ಅದು ಮಂಡಳಿಯಲ್ಲಿ ಈಗ ನಿರ್ಧಾರ ಆಗಿರುವಂಥದ್ದು. ಇನ್ನೂ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿಲ್ಲ. ಈ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಈಗಾಗಲೇ ರೆಡಿ ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ. ಮೌಲಾನಾ ಮೊಹಮ್ಮದ್ ಶಫಿ ಸಾದಿ ಅವರು ವಕ್ಫ್ ಬೋರ್ಡ್ನ ವಕ್ಫ್ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಇವರು ಈಗ ಒಂದು ಸುದ್ದಿಗೋಷ್ಠಿ ನಡೆಸಿ ಈ ವಿಚಾರವನ್ನು ತಿಳಿಸಿದ್ದಾರೆ. ನಾವು ಇನ್ನೂ ಕೂಡ ಇಲ್ಲಿ ಹತ್ತು ಜಾಗವನ್ನು ಗುರುತಿಸಿದ್ದೇವೆ. ಅಂದರೆ ಮುಸ್ಲಿಂ ಮಹಿಳೆಯರಿಗೆ ನಾವು, ಅಂದರೆ ಯುವತಿಯರಿಗೆ ಈ ಒಂದು ಶಾಲೆಯನ್ನು, ಸಪ್ರೇಟ್ ಆದಂಥ ಶಾಲೆಯನ್ನು ಕಲ್ಪಿಸಬೇಕು ಅವರಿಗೆ ಅಂತ ಹೇಳಿ ಮೊದಲಿಗೆ ಹತ್ತು ಸ್ಥಳಗಳಲ್ಲಿ, ಬೆಂಗಳೂರು ಮತ್ತು ಕಲಬುರಗಿ ಸೇರಿ ಒಟ್ಟು ಹತ್ತು ಸ್ಥಳಗಳಲ್ಲಿ ಶಾಲೆಗಳನ್ನು ತೆರಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಅಷ್ಟೇ. ಈ ನಿರ್ಧಾರವನ್ನು ಸರ್ಕಾರಕ್ಕೆ ನಾವು ಒಪ್ಪಿಸ್ತೇವೆ. ಸರ್ಕಾರ ಪರ್ಮಿಷನ್ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಇದಿನ್ನೂ ಕೂಡ ಮಂಡಳಿಯಲ್ಲಿ ನಿರ್ಧಾರ ಆಗಿರೋದು ಅಷ್ಟೇ ಅಂತ ಹೇಳಿ ಈಗ ಇದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹತ್ತು ಸ್ಥಳಗಳು ಯಾವುದ್ಯಾವುದು, ಎಲ್ಲೆಲ್ಲಿ ಶಾಲೆಗಳನ್ನು ಓಪನ್ ಮಾಡಬೇಕಾಗತ್ತೆ, ಮತ್ತು ಇದು ಯಾವುದರ ಹಿನ್ನೆಲೆಯಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೂಡ ಆ ಒಂದು ಅರ್ಜಿಯಲ್ಲಿ ಕೊಡಬಹುದು ಅಂತ ಕಾಣಿಸುತ್ತೆ.